ಸ್ವರ್ಣ ಲೈಫ್ ಸ್ಟೈಲ್ ಚಾನೆಲ್ ಒನ್ಸ್ ಅಗೇನ್ 4/8/2023. ಇವತ್ತು ಆಡಿ ಮೂರನೇ ವಾರ ಅಂದ್ಬಿಟ್ಟಂತ ನಾನು ಸರಸ್ವತಿ ಪೂಜೆ ಮಾಡಿಕೊಂಡೆ. ಅದನ್ನು ನಮ್ಮ ಬ್ಲಾಗಲ್ಲಿ ಮಾರ್ನಿಂಗು ಪೋಸ್ಟ್ ಮಾಡಿದ್ದೆ ನಾನು. ಆ್ಯಂಡ್ ಮಧ್ಯಾಹ್ನ ನಾನೆಲ್ಲನೂ ದೇವರಿಗೆ ವಾರಾಹಮ್ಮನಿಗೆ ಇಷ್ಟವಾದದ್ದು ಅಂತ ಪೊಟೇಟೊ ಬೇಯಿಸಿ ಇಟ್ಟೆ ನಾನು, ಒಂದು ಚಿಕ್ಕದೊಂದು ದೊಡ್ಡದೊಂದು. ಅದು ಜಸ್ಟ್ ನಾನು ಸಿಪ್ಪೆ ತೆಗೆಯುವಾಗ ಬಂದಿದ್ದು ಈ ಮೊಕ್ಕ ಇದು ದೇವ್ರದ್ದು. ಅಂದರೆ ವಾರಾಹಮ್ಮನ ಮನೆಗೆ ಒಳಗೆ ಬರ್ತಾರೆ ಅಂದರೆ ಎಲ್ಲ ಕೆಟ್ಟದೆಲ್ಲ ದುಷ್ಟ ಎಲ್ಲ ತೆಗೆದು ಎಲ್ಲ ಒಳ್ಳೇದು ಮಾಡಲಿಕ್ಕೆ ಬರ್ತಾರೆ. ತುಂಬ ಜನ ತುಂಬ ಅದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ, ನಾನು ನೋಡ್ತಾನೆ ಇರ್ತೀನಿ. ಸೊ ಒಬ್ರಿಗೆ ದೀಪದಲ್ಲಿ, ಒಬ್ರಿಗೆ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ. ಇವತ್ತು ನಾನು ಪೊಟೇಟೊ ದೇವ್ರಿಗೆ ಇಷ್ಟ ಅಂದ್ಬಿಟ್ಟಂತ ಅಂದರೆ ನೈವೇದ್ಯಕ್ಕಂತ ಇಡುವಾಗ ನೋಡಿ ಇದ್ರ ಮೇಲೆ ಇಟ್ಟಿರೋದು ನಾನು ಬೆಲ್ಲ. ಅದು ಜಸ್ಟ್ ನಾನು ಪೀಲ್ ಮಾಡಿದ್ದಷ್ಟೇ ಬೇಯಿಸಿದ್ದು. ನನಗೇನೋ ವಾರಾಹಮ್ಮನ ಥರನೇ ಕಾಣ್ತಾ ಇದೆ, ನಿಮ್ಗೆ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟಲ್ಲಿ ದಯವಿಟ್ಟು ತಿಳಿಸಿ. ನನಗಂತೂ ತುಂಬಾ ಸಂತೋಷ ಆಯಿತು. ಅಮ್ಮ ನಮ್ಮ ಮನೇಲಿ ಇದ್ದಾರೆ ಅಂತ ಇವತ್ತು ಶುಕ್ರವಾರ, ನಾಳೆ ಪಂಚಮಿ ಅನ್ನೋದ್ರಿಂದ ಅಮ್ಮ ಬಂದು ಕೂತ್ಕೊಂಡಿದ್ದಾರೆ ಅಂತಲೇ ಅನಿಸ್ತಾ ಇದೆ ನನಗೆ. ನೋಡಿ ಹೇಗಿದೆ ಅಂತ. ಈ ಅಮ್ಮನಿಗೆ ನಾನೊಂದು ಸ್ವಲ್ಪ ಸ್ಮಾಲ್ ಕಿರೀಟ ಇದೆ, ಅದು ಇಟ್ಬಿಟ್ಟು ನಾನೊಂದು ಅಲಂಕಾರ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಇದು ಒಂದು ಲಕ್ಷ್ಮಿಗೆ ಹಾಕೋದು, ಯಾವಾಗಲೂ ಹಾಕ್ತಾ ಇರ್ತೀನಿ. ನಿಮ್ಗೆ ಹೇಗಿದೆ ಅಂತ ನೋಡ್ಕೊಳ್ಳಿ ಒಂದ್ಸತಿ. ಇದು ನೋಡಿ ಅಮ್ಮನದು ಮುಖ ನೋಡಿ ಹಾಗೆ. ಸರ್ ನನಗಂತೂ ವಾರಾಹಿ ಅಮ್ಮನ ಥರನೇ ಇದೆ. ನಮ್ಮ ಮಗನೂ ಕೇಳಿದೆ ನಾನು ಹೇಗಿದೆ ಅಂದರೆ, ಇಲ್ಲಮ್ಮ ದೇವ್ರ ಥರನೇ ಕಾಣ್ತಾ ಇದೆ ಅಂತೆ. ಸರ್ ನಾನು ಇದೊಂದು ಅಮ್ಮನ ರೂಪ ಮಾಡಬೇಕು ಅಂತ ಹೀಗೆ ಮಾಡ್ಕೊಳ್ತಿದ್ದೀನಿ ನೋಡಿ. ಫಸ್ಟ್ ಕುಂಕುಮ, ಅರ್ಶಿನ ಕುಂಕುಮ ಇಟ್ಕೊಂಬಿಡೋಣ ಅಮ್ಮನಿಗೆ. ನೋಡಿ ನನಗೆ ಅಮ್ಮನಂತಲೇ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹೆದರ್ಕೊಳ್ತಾ ಇದ್ರು, ಅಯ್ಯೋ ವಾರಾಹಿ ಅಮ್ಮನಿಗಿಟ್ರೆ ಹೇಗೆ ಏನು ಹಾಗೆಲ್ಲ. ನನಗಂತೂ ಹೆದರಿಕೆ ಅಂತೂ ಏನು ಇರಲಿಲ್ಲ, ಬಟ್ ದೇವರು ಅನ್ನುವಾಗ ಒಂದು ಭಯ ಇರಬೇಕಷ್ಟೇ ಪೂಜೆ ಮಾಡುವಾಗ. ಇದು ಕಿರೀಟ ಇಟ್ಕೊಳ್ತೀನಿ ನೋಡಿ, ನಿಮ್ಗೆ ಹೇಗೆ ಕಾಣ್ತಾ ಇದೆ ಅಂತ. ಅದು ಥರ ಸ್ಲಿಪ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡಂದರೆ ಇವತ್ತು ಅಂದರೆ ಮಾರ್ನಿಂಗ್ ಮಾಡಿದಾಗ ನಾನು ಅಷ್ಟು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ವಿಡಿಯೋ ಮಾಡಿ ಹಾಕುವಾಗ ಅಮ್ಮನ ಫೋಟೋನೇ ಬಂದಿದೆ. ಸೊ ಆಗ ಅಂದ್ಕೊಂಡೆ ನಾನು ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಇವಾಗ ಮತ್ತೆ ಒಂದು ಸತಿ ಈ ಥರ ಅಲಂಕಾರ ಮಾಡಿಕೊಂಡೆ. ನಿಮ್ಗೆ ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ. ಕಿರೀಟ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ, ಬಟ್ ಸ್ಟಿಲ್ ಇಟ್ ಇಸ್ ಲುಕಿಂಗ್ ವೆರಿ ನೈಸ್. ಅಮ್ಮನೇ ನಮ್ಮ ಮನೇಲಿ ಬಂದಿದ್ದಾರೆ, ಸೊ ಎಲ್ಲರೂ ಆರಾಮಾಗಿ ಇದು ಮಾಡ್ಬೋದು. ಅಂದರೆ ವಾರಾಹಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದರೆ ನಮ್ಗೆ ಯಾವ ಕಷ್ಟ ಇದು ಏನು ದುಷ್ಟದ್ದು ಯಾವುದನ್ನು ಮನೇಲಿ ಇರೋದಿಲ್ಲ ಅಂತಲೇ ಅರ್ಥ. ನೋಡಿ ಈ ಥರ ಒಂದು ಕಪ್ಪಲ್ಲಿ ಇಟ್ಕೊಂಡು ಪೂಜೆ ಮಾಡಿಕೊಂಡೆ ದೇವ್ರಿಗೆ. ಅದು ಅಂದರೆ ನೈವೇದ್ಯಕ್ಕಂದರೆ ಪಾನಕ ಇಟ್ಕೊಳ್ಬೋದು, ಗೆಣಸುಗೆಡ್ಡೆ ಇಟ್ಕೊಳ್ಬೋದು, ಕಡಲೆಕಾಯಿ ಆ ಥರ ಇಟ್ಕೊಳ್ಬೋದು ಅಂತ. ನಾನು ಇವತ್ತು ಪೊಟೇಟೊನೇ ಬೇಯಿಸಿ ಇಟ್ಟಿದ್ದು. ಬೇಯಿಸಿ ನಾನು ಪೀಲ್ ಮಾಡುವಾಗ ಬಂದಿದ್ದು, ನಾನು ಶೇಪ್ ಮಾಡಿದ್ದು ಅದೆಲ್ಲ ಹಾಗಂತೂ ಅಲ್ವೇ ಅಲ್ಲ, ಶೇಪ್ ಮಾಡಲಿಕ್ಕೂ ಆಗಲ್ಲ. ದೇವರು ಸ್ವಾಮಿ ಅನುಗ್ರಹ ನಮ್ಮ ಮನೇಲಿ ಇದಾರಿಂದ ನಂಗೆ ತುಂಬಾ ಖುಷಿ ಆಗುತ್ತೆ. ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೀರ ಸಬ್ಸ್ಕ್ರೈಬ್ ಮಾಡಿ. ಈ ಅಮ್ಮನ ಎಲ್ಲರಿಗೂ ಏನೇನು ಕಷ್ಟ ಇದೆ ಅದರ ಒಳಗಿಂದ ಎಲ್ಲನೂ ದೇವರು ಹೊರಗೆ ತರಲಿ. ಥ್ಯಾಂಕ್ ಯು, ಸ್ಟೇ ಟ್ಯೂನ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್, ಬಾಯ್. ಫೋಟೋದಲ್ಲಿ ನೋಡಿ, ಒಂದು ಫೋಟೋದಲ್ಲಿ ಕೊಡಿ. ನನಗೆ ವಾರಾಹಿ ಅಮ್ಮನ ಟೆಂಪಲಲ್ಲಿ ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದಂತೂ ಅಲ್ವೇ ಅಲ್ಲ. ಅನಿತಮ್ಮ ಅಂತ ಒಬ್ರು ತುಂಬ ಚೆನ್ನಾಗಿ ಹಾಡು ಹೇಳಕ್ಕೆ ಬರ್ತಾ ಇದ್ರಲ್ಲಿ, ಅವರು ಅದು ಗುಪ್ತ ನವರಾತ್ರಿ ಅಂತ ಆಷಾಢ ನವರಾತ್ರಿಯಲ್ಲಿ 10 ದಿನ ಹೋಗ್ತಾ ಇದ್ವಲ್ಲ, ಆಗ ಅಮ್ಮನ ಕೊಟ್ಟಿದ್ದು. ತಕ್ಷಣ ನಾನು ಫ್ರೇಮ್ ಲ್ಯಾಮಿನೇಷನ್ ಕೊಟ್ಟಿದ್ರು, ಅದು ಫ್ರೇಮ್ ಹಾಕಿ ಈ ಥರ ಮಾಡಿಸ್ಕೊಂಡೆ. ಆ ಅಮ್ಮನ ನೋಡುವಾಗ ಪೊಟೇಟೊ ಅಂದರೆ ನೈವೇದ್ಯದೇ ಅನಿಸ್ತು. ಸೊ ಇವಾಗ ವಾರಾಹಮ್ಮನಿಗೆ ಇಷ್ಟ ಅಂತ ಈವ್ನಿಂಗಲ್ಲಿ ಒಂದು ಸಾಂಬ್ರಾಣಿ ಆರತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಭಗವಾನ್ ಇದ್ದಾರೆ, ಒಂದು ಒಳ್ಳೆ ತಗೊಂಡು ಒಂದು ಇಟ್ಬಿಟ್ಟು ಇಲ್ಲಿ ಇಡಬೇಕು ಅನ್ಕೊಳ್ತೇನೆ. ಮೇ ಬಿ ಟುಮಾರೋ ಬ್ರಹ್ಮಕಮಲನ ಗಿಡ ಇಟ್ಟಿವಿ ನಮ್ಮ ಬಾಲ್ಕನಿ ಗಾರ್ಡನ್ ಅಲ್ಲಿ. ಮನೆಯಲ್ಲಿ ಸಾಂಬ್ರಾಣಿ ಹಾಕಿದ್ರೆ ಯಾವಾಗಲೂ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಎವ್ರಿಡೇ ಮಾರ್ನಿಂಗ್ ಹಾಕ್ಕೊಳ್ತೀನಿ. ಟ್ಯೂಸ್ಡೇ ಫ್ರೈಡೆ ಅಂತ ಫಸ್ಟ್ ಶುವರ್ ಅಮಾವಾಸ್ಯೆ ಪೌರ್ಣಿಮೆ ಹಾಕ್ಕೊಳ್ತಾ ಇದ್ದೀನಿ. ಇದು ವಾರಾಹಿ ಅಮ್ಮ ಬಂದಾಗಿಂದ ಪಂಚಮಿನೂ ಈ ಥರ ಪೂಜೆ ಮಾಡ್ಕೊಳ್ತೀನಿ. ದೇವ್ರ ಮನೆ ಒಳಗೆ ಬಂದಿದ್ದಾರೆ ಅಂತ ಅಮ್ಮನಿಗೆ ಇಷ್ಟವಾದ ಸಾಂಬ್ರಾಣಿ. ಸೊ ಅಮ್ಮನಿಗೆ ಸಾಂಬ್ರಾಣಿ
ಇದು ಈವ್ನಿಂಗ್ ಅನ್ನೋದ್ರಿಂದ ಇದು ನಮ್ದು ಗಾರ್ಡನ್ ಅಲ್ಲಿ ಹೂವು ಎಲ್ಲ ಕಿತ್ಕೊಂಡು ಬಂದ್ವಿ. ಇದು ನಂದಿವರ್ಧಿನಿ ಮೊಗ್ಗು ಅಂಡ್ ಇದು ಕಾಕಡ, ಇದು ಫ್ರೆಶ್ ಹೂವು ನೋಡಿ. ಇದು ನಮ್ಮ ಮನೆ ಹೂವನೇ, ಸೊ ಅದು ಪೂಜೆ ಮಾಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ನನಗೆ. ಸೊ ದಿನಾಗ್ಲೂ ಅಲಂಕಾರಕ್ಕೆಲ್ಲ ಮಾಡೋದಿದೆ. ಫಸ್ಟ್ ವಾರ ಅಮ್ಮನ್ಗೆ ಈ ಥರ ನಾವು ವೆಲ್ಕಮ್ ಮಾಡಿಬಿಡೋಣ. ಅಮ್ಮನಿಗೆ ಹೂವಲ್ಲೆಲ್ಲ ಇಟ್ಬಿಟ್ಟು ಹೂ ಇಟ್ಕೊಂಡು ಈ ಥರ ಪೂಜೆ ಮಾಡ್ಕೊಳ್ಳೋಣ. ಸೊ ಅಂಗಡಿಯಲ್ಲಿ ತೊಗೊಂಡು ಬರೋಕ್ಕೂ ನಾವೇ ಬೆಳೆಸಿದ ಅಮ್ಮನಿಂದ ಹೂ ಅನ್ನೋದು ತುಂಬಾ ಖುಷಿ ಆಗುತ್ತೆ ನನಗಂತೂ. ಸೊ ಗಣೇಶ ಭಗವಾನ್ಗಂತೂ ಯಾವಾಗಲೂ ಎಕ್ಕದ ಹೂವು ಹಾಕ್ಕೊಂಡೇ ಇರ್ತೀನಿ. ಆ್ಯಂಡ್ ಇವತ್ತು ಶಂಕು ಹೂವು ಸಿಕ್ತು ನಮಗೆ, ಅಂದರೆ ದಿನಾಗಲೂ ಬರುತ್ತೆ. ಶಂಕು ಹೂವು ಇದೆ ನಮ್ಮ ಗಾರ್ಡನಲ್ಲಿ. ಸೊ ಮಹಾಲಕ್ಷ್ಮಿಗೆ, ಶಿವನ್ಗೆ ಇಡ್ತೀನಿ. ಈಗ ವಾರಾಹಿಯಮ್ಮ ಬಂದಾಗಿಂದ ವಾರಾಹಿಯಮ್ಮನಿಗೂ ಇಡ್ತೀನಿ. ಸೊ ವಾರಾಹಿಯಮ್ಮನಿಗೆ ತುಂಬ ಇಷ್ಟವಾದದ್ದು ಐಬಿಸ್ಕಸ್ಕು, ರೆಡ್ ಫ್ಲವರು, ಮಲ್ಲಿಗೆ ಹೂವು ಆ್ಯಂಡ್ ಶಂಕು ಹೂವು. ಸೊ ಶಂಕು ಹೂವು ಅದು ಬ್ಲೂ ಕಲರ್, ಅಂದರೆ ಇದು ಬೆಳಗ್ಗೆದು, ಸ್ವಲ್ಪ ಒಂಚೂರು ಒಣಗಿದ್ ನೋಡಿ, ಈ ಥರ ತುಂಬಾ ಬರುತ್ತೆ ನಮ್ಮ ಗಾರ್ಡನಲ್ಲಿ. ಸೊ ಅದಿಟ್ಟು ನಾನು ಪೂಜೆ ಮಾಡಿದೆ ಬೆಳಗ್ಗೆ. ರೋಸ್ ಎಲ್ಲನೂ ಇರುತ್ತೆ ನಮ್ಮ ಗಾರ್ಡನಲ್ಲಿ, ಅದು ನಿಮ್ಮ ಸಿಕ್ಕಿದ್ರೆ ಸರಿ, ಇಲ್ಲಾದ್ರೆ ನಿಮ್ಮಲ್ಲಿ ಏನಿದ್ರೆ ಇದು ರೆಡ್ ಕಲರ್ ಹೂವು ಅಂತೂ ಇಟ್ಟು ಪೂಜೆ ಮಾಡಿ, ನೈವೇದ್ಯಕ್ಕೆ ಬೆಲ್ಲ ಆದರೂ ಇಟ್ಟು ಪೂಜೆ ಮಾಡಿಕೊಳ್ಳಿ. ಸೊ ತುಂಬಾ ಒಳ್ಳೆಯದು. ಸೊ ವಾರಾಹಮ್ಮನ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಇದ್ರ ಜೊತೆಯಲ್ಲೇ ಇವತ್ತು ಹೇಳಬೇಕು ಅಂದ್ಕೊಂಡೆ ನೋಡಿ. ನಮ್ಮ ಮನೆಗೆ ಬಂದಿದ್ದಾರೆ ಅಮ್ಮನು, ಆ ಪ್ರಸಾದದಲ್ಲಿ ಕಾಣ್ತಾರೆ ಅಮ್ಮ, ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. Stay tuned, stay blessed always. Bye.